ನವೋದಯ ವಿದ್ಯಾಸಂಸ್ಥೆ ಎಜುಏಷಿಯಾ ಸಮೂಹ ಶಾಲೆ ಹಾಗೂ SYSN ಪ್ರೌಢಶಾಲೆಯ ವತಿಯಿಂದ 2018-19 ಸಾಲಿನ ವಿದ್ಯಾರ್ಥಿ ಪ್ರತಿನಿಧಿಗಳ ಆಯ್ಕೆಯ ಅಣುಕು ಚುನಾವಣೆಯನ್ನು ನಗರದ ಯಮುನಾಬಾಯಿ ಶಾಂತಮ್ಮ ನಲ್ಲೂರು ಹೈಸ್ಕೂಲ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು. ನಗರದ ಯಮುನಾಬಾಯಿ ಶಾಂತಮ್ಮ ನಲ್ಲೂರು ಹೈಸ್ಕೂಲ್ನ ಆವರಣದಲ್ಲಿ ನವೋದಯ ವಿದ್ಯಾಸಂಸ್ಥೆ ಎಜುಏಷಿಯಾ ಸಮೂಹ ಶಾಲೆ ಹಾಗೂ SYSN ಪ್ರೌಢಶಾಲೆಯ ಸಂಯುಕ್ತಾಶ್ರಯದಲ್ಲಿ 2018-19 ಸಾಲಿನ ವಿದ್ಯಾರ್ಥಿಗಳ ಪ್ರತಿನಿಧಿಗಳ ಆಯ್ಕೆಯ ಅಣುಕು ಚುನಾವಣೆಯನ್ನು ನೆರವೇರಿಸಲಾಗಿದ್ದು, ಇನ್ನು ಮಕ್ಕಳಿಂದಲೇ EVM ಅನ್ನು ತಯಾರಿಸಿ ಚುನಾವಣೆಯಲ್ಲಿ ಬಳಸಲಾಯಿತು. ಈ ವೇಳೆ ಪೊಲೀಸ್ ಅಧಿಕಾರಿಗಳಾದ ಉಮೇಶ್ ರವರು ಮಾತನಾಡಿ, ವಿದ್ಯಾರ್ಥಿ ಜೀವನದಲ್ಲಿ ಚುನಾವಣೆಯ ವ್ಯವಸ್ಥೆಯ ಬಗ್ಗೆ ಪ್ರಾಯೋಗಿಕವಾಗಿ ತಿಳಿದುಕೊಳ್ಳಬೇಕು. ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಹೇಗೆ ನಾಮಪತ್ರ, ಪ್ರಚಾರ, ಮತದಾನ ಮತ್ತು ಮತ ಎಣಿಕೆ, ಇದೇ ರೀತಿ ಶಾಲೆಯಲ್ಲಿ ಚುನಾವಣೆ ವ್ಯವಸ್ಥೆ ಮಾಡಿರುವುದು ಸಂತೋಷ ಕೊಡುವಂತಹದ್ದು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗೆ ತುಂಬ ಸಂತೋಷ ಆಗಿದೆ. ಯಾಕಂದರೆ ವಿದ್ಯಾರ್ಥಿ ಜೀವನದಲ್ಲೇ ಏನು ಮಾಧ್ಯಮಿಕ ಅಂತ ಪ್ರೌಢಶಾಲ ಅಂತ ಇದೆ, ಈ ಒಂದು ಹಂತದಲ್ಲಿ ನಿಮಗೆ ಈ ಚುನಾವಣೆ ವ್ಯವಸ್ಥೆ ಬಗ್ಗೆ ಪ್ರಾಯೋಗಿಕವಾಗಿ ಏನು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಚುನಾವಣೆ ನಡೀತದೆ ಇವೆಲ್ಲ ನೋಡ್ತೀರ. ಮೊನ್ನೆ ತಾನೇ ನಮ್ಮ ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆ ನಡೀತು 2018. ಮುಂದೆ ನಮ್ಮ ದೇಶದ ಲೋಕಸಭಾ ಚುನಾವಣೆ, ಆ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಯಾವ ರೀತಿ ಆ ಚುನಾವಣಾ ಪ್ರಕ್ರಿಯೆಯಲ್ಲಿ ನಾಮಿನೇಷನ್ ಮಾಡ್ತಾರೆ, ಪ್ರಚಾರ ಮಾಡ್ತಾರೆ, ನೆಕ್ಸ್ಟ್ ಮತದಾನ ನಡೀತದೆ ನಂತರ. ಇನ್ನು ಶಾಲೆಯ ಮುಖ್ಯೋಪಾಧ್ಯಾಯರಾದ ರಬಿಯಾರವರು ಮಾತನಾಡಿ, ನಮ್ಮ ಶಾಲೆಯ ಮಕ್ಕಳಲ್ಲಿ ನಾಯಕತ್ವ ಗುಣ ಬೆಳೆಸುವುದಕ್ಕಾಗಿ ಪ್ರತಿ ವರ್ಷವೂ ಚುನಾವಣೆ ಮಾಡುತ್ತಿದ್ದೇವೆ. ಈ ವರ್ಷ ವಿಶೇಷವಾಗಿ ಮಕ್ಕಳು ತಯಾರಿಸಿದ EVM ಮೆಷಿನ್ ಅನ್ನು ಇಲ್ಲಿ ಬಳಸುತ್ತಿದ್ದೇವೆ ಎಂದರು. ಇವತ್ತು ನೋಡ್ತಾ ಇದ್ದೀರಾ, ನಮ್ಮ ಸ್ಕೂಲಲ್ಲಿ ಸ್ಕೂಲ್ ಎಲೆಕ್ಷನ್ ನಡೀತಾ ಇದೆ, ಸ್ಕೂಲ್ ಎಲೆಕ್ಷನ್, ಮೋಕ್ ಎಲೆಕ್ಷನ್ ನಡೀತಾ ಇದೆ, ಅಣುಕು ಚುನಾವಣೆ. ಸೊ ಇಲ್ಲಿ ಮಕ್ಕಳು ಬೇರೆ ಬೇರೆ ರೀತಿಯಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸ್ಕೂಲ್ ಹೆಡ್ ಬಾಯ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಡಿಸಿಪ್ಲಿನ್ ಕಮಿಟಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಕಲ್ಚರಲ್ ಈವೆಂಟ್ಸ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಇದು ಎಲೆಕ್ಷನನ್ನು ಕಂಡಕ್ಟ್ ಮಾಡೋದು ಕಾರಣವೇನು ಅಂತ ಅಂದರೆ, ನಮ್ಮ ಮಕ್ಕಳಲ್ಲಿ ನಾಯಕತ್ವದ ಗುಣವನ್ನು ಬೆಳೆಸಬೇಕು ಅಂತ ಅಂದು ನಾವು ಈ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೀವಿ. ವರ್ಷ ವರ್ಷ ಈ ಪ್ರೋಗ್ರಾಮನ್ನು ಮಾಡ್ತಾ ಬರ್ತಾ ಇದ್ದೀವಿ, ಬಟ್ ವರ್ಷಕ್ಕಿಂತ ವರ್ಷ ಉತ್ತಮವಾಗಿ ನಾವು ಮಾಡ್ತಾ ಇದ್ದೀವಿ. ಈ ವರ್ಷದ್ದು ಸ್ಪೆಷಲ್ ಏನು ನಿಮ್ಮನ್ನೆಲ್ಲ ಕರೀಲಿಕ್ಕೆ ಕಾರಣವೇನು ಅಂತ ಅಂದರೆ, ನಮ್ಮ ಮಕ್ಕಳು ತಾವೇ ಸ್ವತಃ ತಯಾರಿ ಮಾಡಿರೋ EVM ಮಷೀನನ್ನು ಯೂಸ್ ಮಾಡಿಬಿಟ್ಟು ಆ ಮಷೀನಿಗೆ ಸಿಸ್ಟಮೆಟಿಕ್ ವರ್ಕಿಂಗ್ ಕಂಡೀಷನಲ್ಲಿ ಅದನ್ನು ಇವತ್ತು ನಾವು ಎಲೆಕ್ಷನ್ಗೆ ಯೂಸ್ ಮಾಡ್ತಾ ಇದ್ದೀವಿ. ಅಲ್ಲದೆ ಶಿಕ್ಷಕರಾದ ಚಂದ್ರಗೌಡರವರು ಮಾತನಾಡಿ, ಮತದಾನ ಹಾಕುವುದು ಮತ್ತು ಮತದಾನ ಉಪಯೋಗದ ಬಗ್ಗೆ ತಿಳಿಸಿಕೊಡಲಾಗುತ್ತದೆ. ಮಕ್ಕಳು ತಮಗೆ ಆದ ಕ್ರಿಯಾಶೀಲತೆಯಲ್ಲಿ EVM ಮೆಷಿನ್ ಅನ್ನು ತಯಾರಿಸಿದ್ದು, EVM ಮೆಷಿನ್ ಮೂಲಕ ಮತದಾನ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಹುಡುಗರಿಗೆ ಮತವನ್ನು ಹೆಂಗೆ ಹಾಕಬೇಕು ಮತ್ತು ಮತದಾನದಿಂದ ಬರುವಂಥ ಉಪಯೋಗಗಳು ಏನು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೇವೆ. ಪ್ರತಿ ವರ್ಷ ನಾವು ಏನು ಮಾಡ್ತಿದ್ವಪ್ಪ ಅಂದರೆ ಬ್ಯಾಲೆಟ್ ಬಾಕ್ಸು ಮತ್ತು ಪೇಪರ್ಗಳಲ್ಲಿ ಅವರೇ ಓಟನ್ನು ಟಿಕ್ ಮಾಡಿಬಿಟ್ಟು ಹಾಕ್ತಾಯಿದ್ರು. ಬಟ್ ಈ ವರ್ಷ ಏನು ಮಾಡಿದ್ದಾರೆ ಅಂದರೆ, ಮಕ್ಕಳು ತಮ್ಮದೇ ಆಗಿರುವಂಥ ಒಂದು ಕ್ರಿಯಾಶೀಲತೆಯನ್ನು ಕ್ರಿಯೇಟ್ ಮಾಡ್ಕೊಂಬಿಟ್ಟು EVM ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸನ್ನು ಪ್ರಿಪೇರ್ ಮಾಡ್ಕೊಂಡಿದ್ದಾರೆ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ ಮುಖಾಂತರ ಈ ವರ್ಷ ನಾವು ಮತದಾನವನ್ನು ಹಾಕ್ತಾ ಮತದಾನವನ್ನು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ.